ಬೆಳಗಾವಿ ತಾಲೂಕಿನ ಕೆಕೆ ಕೊಪ್ಪದ ಮಕ್ಕಳು, ಶಾಲಾ ಮಕ್ಕಳು ಪ್ರತಿದಿನ ಶಾಲೆಗೆ ಹೋಗ್ಬೇಕಾದ್ರೆ ಹರಸಾಹಸವನ್ನ ಪಡಬೇಕು. ಪ್ರತಿದಿನ ಮಕ್ಕಳು ಸರ್ಕಸ್ ಅನ್ನ ಮಾಡ್ಬೇಕು. ಯಾವ ರೀತಿ, ಯಾಕೆ ಈ ಮಾತುಗಳು ಬರ್ತಾ ಇದಾವೆ? ಕೆಕೆ ಕೊಪ್ಪದ ಗ್ರಾಮದಲ್ಲಿ ಏನ್ ಸಮಸ್ಯೆ ಇದೆ? ಹಾಗಾದ್ರೆ ಶಾಲೆ ಮಕ್ಕಳಿಗೆ ಶಾಲೆಗೆ ಹೋಗೋದಕ್ಕೆ ಅವ್ರು ಯಾವ ರೀತಿ ಕಷ್ಟವನ್ನ ಪಡ್ತಾ ಇದ್ದಾರೆ, ಈ ವರದಿಯಲ್ಲಿ ಏನಿದೆ ನೋಡೋಣ. ಮಳೆ ಬಂದ್ರೆ ಸಾಕು, ಕೆಕೆ ಕೊಪ್ಪದ ಜನರಿಗೆ ತೊಂದರೆ ಶುರುವಾಯ್ತು ಅಂತಲೇ ಲೆಕ್ಕ. ಕೆಕೆ ಕೊಪ್ಪ ಗ್ರಾಮದ ಜನರು ಬೆಣ್ಣೆ ಹಳ್ಳ ದಾಟೋದಿಕ್ಕೆ ಹರಸಾಹಸ ಪಡಬೇಕಾಗುತ್ತೆ. ಒಂದು ಸರಿಯಾದ ರಸ್ತೆ ವ್ಯವಸ್ಥೆಯೂ ಇರದೆ ಸಾರ್ವಜನಿಕರು ಇಲ್ಲಿ ಪರದಾಡುವಂತಹ ಪರಿಸ್ಥಿತಿ ಇದೆ. ಹೀಗಿರ್ಬೇಕಾದ್ರೆ ಪಾಪ ಮಕ್ಕಳು ಪ್ರತಿದಿನ ಇದೇ ದಾರಿಯಿಂದ ಶಾಲೆಗೆ ಹೋಗ್ಬೇಕು. ಹಳ್ಳವನ್ನ ದಾಟಿಕೊಂಡೇ ಮಕ್ಕಳು ಶಾಲೆಗೆ ಹೋಗ್ಬೇಕು. ಇನ್ನು ಹಳ್ಳ ಈಗಂತೂ ತುಂಬಿ ಹರಿತಾ ಇದೆ. ಪ್ರತಿಯೊಂದು ಕಡೆ ಮಳೆ ಜೋರಾಗಿರುವ ಕಾರಣದಿಂದಾಗಿ ಹಳ್ಳ ಕೊಳ್ಳಗಳು ಕೂಡ ಮೈದುಂಬಿ ಹರಿತಾ ಇರುವಂತದ್ದು. ಹೀಗಿರ್ಬೇಕಾದ್ರೆ ಪ್ರತಿದಿನ ಮಕ್ಕಳು ಹರಸಾಹಸವನ್ನ ಪಡುವಂತಹ ದೃಶ್ಯಗಳು ಇಲ್ಲಿ ತುಂಬಾ ಕಾಮನ್ ಅನ್ನೋ ರೀತಿಯಲ್ಲಿ ನಡೀತಾ ಇದೆ. Up here.